मौर्य साम्राज्य मौर्य साम्राज्य बगे इंदिन वीडियो ना तिळिदुकोळ्ळोण केपीएससी एग्जाम के तुम्बा इंपॉर्टेंट मौर्य साम्राज्य हेच्चु कड़मे वंद क्वेश्चन्स इल्लिवरेगू बर्ताने इदे। सो इदु भारतद मोदल ऐतिहासिक साम्राज्यवागिदे। ई मनेतनद स्थापक चंद्रगुप्त मौर्य ಇವರ ರಾಜಧಾನಿ ಪಾಟಲಿಪುತ್ರ ಪಾಟಲಿಪುತ್ರ ಎಲ್ಲಿದೆ ಹೇಳಿ ಸ್ನೇಹಿತರೆ ಪಾಟಲಿಪುತ್ರ ಇರೋದು ಬಿಹಾರದಲ್ಲಿ ಓಕೆನಾ ಈಗ ನಾವು ಚಂದ್ರಗುಪ್ತ ಮೌರ್ಯರ ಬಗ್ಗೆ ತಿಳಿದುಕೊಳ್ಳೋಣ ಚಂದ್ರಗುಪ್ತ ಮೌರ್ಯರು ಕ್ರಿಸ್ತಪೂರ್ವ 324 ರಿಂದ 298 ರವರೆಗೆ ಆಳ್ವಿಕೆಯನ್ನು ನಡೆಸಿದ್ದಾರೆ ನೋಡಿ ಇಮೇಜ್ ನೋಡಿ ಸ್ನೇಹಿತರೆ ಚಂದ್ರಗುಪ್ತ ಮೌರ್ಯರದು ಭಾರತ ಅಖಂಡ ಭಾರತ ನಿರ್ಮಾಣದಲ್ಲಿ ಚಂದ್ರಗುಪ್ತ ಮೌರ್ಯರು ಮತ್ತು ಕೌಟಿಲ್ಯರ ಪಾತ್ರ ಕೌಟಿಲ್ಯ ಅಂದ್ರೆ ಚಾಣಕ್ಯರ ಪಾತ್ರ ಅಪಾರವಾದದ್ದು ಅದು ನಿಮಗೆಲ್ಲರಿಗೂ ಆಲ್ರೆಡಿ ತಿಳಿದಿರುವಂತ ವಿಷಯ ನೋಡಿ ಒರಿಸ್ಸಾ ಒಂದು ಬಿಟ್ಟು ಅಂದ್ರೆ ಕಳಿಂಗ ರಾಜ್ಯ ಆ ಟೈಮಿಂದು ಅದೊಂದು ಬಿಟ್ಟು ಹೆಚ್ಚು ಕಡಿಮೆ ಎಲ್ಲ ಭಾರತವನ್ನ ಇವರು ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ಚಂದ್ರಗುಪ್ತರನ್ನು ವಿಶಾಖದತ್ತ ಮುದ್ರಾರಕ್ಷಿತ ಕೃತಿಯಲ್ಲಿ ಋಷಲ ಎಂದು ಉಲ್ಲೇಖಿಸಿದರೆ ಗ್ರೀಕರು ಸ್ಯಾಂಡ್ರೋಕೋಟಾಸ್ ಎಂದು ಕರೆದರು ನೋಡಿ ವಿಶಾಖದತ್ತ ಮುದ್ರಾರಕ್ಷಸ ಇದು ಇಂಪಾರ್ಟೆಂಟ್ ವಿಶಾಖದತ್ತ ಮುದ್ರಾರಕ್ಷಸ ಬರೆದಿರೋದು ಗ್ರೀಕರು ಇವ್ರನ್ನ ಏನಂತ ಕರೀತಾರೆ ಅಂದ್ರೆ ಸ್ಯಾಂಡ್ರೋಕೋಟಾಸ್ ಎಂದು ಕರೀತಾರೆ ಓಕೆ ಗೊತ್ತಾಯ್ತಲ್ವಾ ಇವರೇನ್ ಮಾಡ್ತಾರೆ ಚಂದ್ರಗುಪ್ತ ಮೌರ್ಯರು ಕೌಟಿಲ್ಯನ ಸಹಾಯದಿಂದ ಪರ್ವತರಾಜನ ನೆರವನ್ನು ಪಡೆದು ಧನನಂದನನ್ನು ಮತ್ತು ಅವನ ಸೈನಿಕನನ್ನು ಸೇನಾನಾಯಕನನ್ನು ಬದ್ಧಪಾಲನನ್ನು ಸೋಲಿಸಿದರು ಗೊತ್ತಾಯ್ತಲ್ವಾ ಅಶೋಕ ಅಂತ ಒಂದು ಹಿಂದಿಯಲ್ಲಿ ಒಂದು ಧಾರಾವಾಹಿ ಪ್ರಸಾರವಾಗ್ತಾ ಇತ್ತು ನಾವು ಅದನ್ನ ದಿನ ನೋಡ್ತಾ ಇದ್ವಿ ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇತ್ತದು ಅಲ್ಟಿಮೇಟ್ ಧಾರಾವಾಹಿ ಅದು ಅದರಲ್ಲಿ ಚಂದ್ರಗುಪ್ತ ಮೌರ್ಯರದು ಏನಿರಲಿಲ್ಲ ಬಟ್ ಬಿಂದುಸಾರ ಮತ್ತು ಅಶೋಕ ಮಹಾರಾಜರ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ವಿವರಣೆಯನ್ನು ಆ ಧಾರಾವಾಹಿಯಲ್ಲಿ ಕೊಟ್ಟಿದ್ದರು ಕ್ರಿಸ್ತಪೂರ್ವ 305 ಅಲೆಕ್ಸಾಂಡರ್ ಉತ್ತರಾಧಿಕಾರಿಯಾಗಿ ಸೆಕ್ಯುಲಸ್ ನಿಕೇಟರ್ ಸಿಂಧು ನದಿಯನ್ನು ದಾಟಿ ಭಾರತದ ಮೇಲೆ ದಾಳಿ ಇಟ್ಟನು ಆಗ ನಡೆದ ಯುದ್ಧದಲ್ಲಿ ಸೋತ ಸೆಕ್ಯುಲಸ್ ನಿಕೇಟರ್ ಶಾಂತಿ ಒಪ್ಪಂದ ಮಾಡಿಕೊಂಡನು ಅದರಂತೆ ಕಾಬೂಲ್ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಹಿರತ್ಗಳನ್ನು ಬಿಟ್ಟುಕೊಟ್ಟನು ಅಲ್ಲದೆ ತನ್ನ ಮಗಳಾದ ಹೆಲೆನಾಳನ್ನು ಮೌರ್ಯನಿಗೆ ಕೊಟ್ಟು ವಿವಾಹ ಮಾಡಿದನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ 500 ಆನೆಗಳನ್ನು ಗ್ರೀಕ್ ದೊರೆಗಳಿಗೆ ನೀಡಿದನು ನೋಡಿ ಸೆಕ್ಯುಲಸ್ ನಿಕೇಟರ್ ಯುದ್ಧದಲ್ಲಿ ಸೋಲ್ತಾರೆ ಯಾರ ಜೊತೆ ಚಂದ್ರಗುಪ್ತ ಮೌರ್ಯರ ಜೊತೆ ಸೊ ಅವಾಗ ಅವರು ತಮ್ಮ ಮಗಳಾದ ಹೆಲೆನಾಳನ್ನು ಚಂದ್ರಗುಪ್ತ ಮೌರ್ಯರಿಗೆ ವಿವಾಹ ಮಾಡಿ ಕೊಡ್ತಾರೆ ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯರು ತಮ್ಮ 500 ಆನೆಗಳನ್ನು ಅವರಿಗೆ ಉಡುಗೊರೆಯಾಗಿ ನೀಡ್ತಾರೆ ಮತ್ತೊಂದು ಇಂಪಾರ್ಟೆಂಟ್ ಏನಂದರೆ ಸೆಕ್ಯುಲಸ್ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತೀಸ್ನನ್ನು ರಾಯಭಾರಿಯಾಗಿ ಕಳಿಸಿದರು ನೋಡಿ ಇದು ಇಂಪಾರ್ಟೆಂಟ್ ಮೆಗಸ್ತೀಸ್ನನ್ನು ರಾಯಭಾರಿಯಾಗಿ ಸೆಕ್ಯುಲಸ್ ನಿಕೇಟರ್ ಕಳಿಸ್ತಾರೆ ಚಂದ್ರಗುಪ್ತ ಮೌರ್ಯರ ಆಸ್ಥಾನಕ್ಕೆ ಚಂದ್ರಗುಪ್ತ ಮೌರ್ಯರು ಪಾಟಲಿಪುತ್ರದಲ್ಲಿ 100 ಕಂಬಗಳ ಅರಮನೆಯನ್ನು ನಿರ್ಮಿಸಿದರು ಶ್ರವಣ ಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಬಸದಿಯೊಂದನ್ನು ನಿರ್ಮಿಸಿದ್ದಾರೆ ಇಲ್ಲಿ ಭದ್ರಬಾಹು ಮತ್ತು ಚಂದ್ರಬಾಹು ಪಾದದ ಗುರುತುಗಳಿವೆ ನೋಡಿ ಶ್ರವಣ ಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯರು ಬಸದಿಯನ್ನು ನಿರ್ಮಿಸಿದ್ದಾರೆ ಇದು ನೆನಪಿರಲಿ ನಿಮಗೆ ಈತನನ್ನು ಮೆಗಾಸ್ತಿಸ್ ಭಾರತ ಜನತೆ ಶಾಂತಿಯ ಮುನ್ಸೂಚಕ ಎಂದಿದ್ದಾನೆ ಸೆಕ್ಯುಲಸ್ ನಿಕೇಟರ್ ಮೆಗಸ್ತಿಸ್ನನ್ನು ಕಲಿಸ್ತಾನೆ ಅಲ್ವಾ ಮೆಗಸ್ತಿಸ್ ಏನಂತಾರೆ ನಮ್ಮ ಚಂದ್ರಗುಪ್ತ ಮೌರ್ಯರಿಗೆ ಅಂದರೆ ಶಾಂತಿಯ ಮುನ್ಸೂಚಕ ಅಂತ ಕರೀತಾರೆ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಬಿಂದುಸಾರರ ಬಗ್ಗೆ ತಿಳಿದುಕೊಳ್ಳೋಣ ಹೀಗೆ ದಿನಾಲು ಒಂದೊಂದು ರಾಜ ಮನೆತನಗಳ ಬಗ್ಗೆ ಆದಷ್ಟು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು